ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಇಬ್ಬರಿಗೂ ಶಾಕ್ ಕೊಟ್ಟಿದ್ದಾರೆ. ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ದಾಳಿ ಮಾಡಿದ್ದಾರೆ. ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಅವರಷ್ಟೇ ಅಲ್ಲ, ಪ್ರಕರಣದ ಕಿಂಗ್ ಪಿನ್ ಅಂತ ಕರೆಸ್ಕೊಳ್ತಾ ಇರತಕ್ಕಂಥ ಪದ್ಮರಾಜ್ ಮತ್ತು ಪರಶುರಾಮ್ ಅವರ ಮನೆಗಳ ಮೇಲೆ ಸೇರಿದಂತೆ ಒಟ್ಟು 17 ಕಡೆ ಇಡಿ ದಾಳಿ ನಡೆದಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ನಿಗಮದ MD ಪದ್ಮನಾಭ್, ಲೆಕ್ಕ ಪರಿಶೋಧಕ ಪರಶುರಾಮ್ ಒಟ್ಟು 18 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಅಂದರೆ ಈ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಆಗಿದೆ, ಇದು ಮೊದಲೇ ಎಕ್ಸ್ಪೆಕ್ಟೆಡ್. ಇದು ಪ್ರಕರಣದ ತನಿಖೆಯನ್ನು CBI ಅವರು ಕೂಡ ಮಾಡ್ತಾ ಇದ್ದಾರೆ, ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ, ಅಂದರೆ CID ವಹಿಸಿದ್ದಾರೆ ಈ ಪ್ರಕರಣದ ತನಿಖೆಯನ್ನು. ಈ ನಡುವೆ ಇಡಿ ಕೂಡ ರೇಡ್ ಮಾಡಿದೆ, ಮನೆಯನ್ನು ಜಾಲಾಡ್ತಾ ಇದ್ದಾರೆ. ಇದು IT ರೇಡ್ ಅಲ್ಲ, ಇದು ED ರೇಡ್. ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂದು ಈಗಾಗಲೇ ದಾಳಿ ಮಾಡಿದ್ದಾರೆ. ಗೊತ್ತಿಲ್ಲ ಏನೇನು ದಾಳಿ ಆಗಿದೆ, ಎಲ್ಲೆಲ್ಲಿ ದಾಳಿ ಆಗಿದೆ, ಏನೇನು ಸಿಕ್ಕಿದೆ. ಸಾಮಾನ್ಯವಾಗಿ ED ರೇಡ್ ಮಾಡಿದಾಗ ಹಣಕಾಸಿಗಿಂತ ಹೆಚ್ಚಾಗಿ ಅವರು ಡಾಕ್ಯುಮೆಂಟ್ಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಏನೇನು ಡಾಕ್ಯುಮೆಂಟ್ಸ್ ಇದೆ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನೇನಾಗಿದೆ, ಇವರ ಅಕೌಂಟ್ ಎಲ್ಲೆಲ್ಲಿದೆ, ಎಷ್ಟೆಷ್ಟು ದುಡ್ಡು ಟ್ರಾನ್ಸ್ಫರ್ ಆಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಬೆಳ್ಳಂ ಬೆಳಿಗ್ಗೆ ಈ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಗಳು ಅಂತ ಯಾರನ್ನ ಕರೀತಾ ಇದ್ದಾರೆ ಅವರ ನಿವಾಸಗಳ ಮೇಲೆ ED ದಾಳಿಯಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಈ ಪ್ರಕರಣದಲ್ಲಿ ನಡೆಸ್ತಾ ಇದ್ರು ಕೂಡ ಈಗ ED ಎಂಟರ್ ಆಗಿರ್ತಕ್ಕಂಥದ್ದಕ್ಕೆ ಏನು ಕಾರಣ, ಮತ್ತು ಸಾಮಾನ್ಯವಾಗಿ ED ರೇಡ್ ಯಾವ ರೀತಿ ನಡೆಯುತ್ತೆ, ಮತ್ತು ಏನೇನು ಪರಿಶೀಲನೆಯನ್ನು ಅವರು ಮಾಡಬಹುದು ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಏನು ಈ ವಾಲ್ಮೀಕಿ ನಿಗಮದ ಹಗರಣ ಏನಿತ್ತು, ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಇರ್ಬೋದು, CBI ಇರ್ಬೋದು ಮತ್ತು ED ಇರ್ಬೋದು, ಮೂರು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ನಡೆಸ್ತಾ ಇದ್ರು. ಅಂದ್ರೆ CBI ನಡೀತಾ ಇದ್ದಂಥದ್ದು ಯೂನಿಯನ್ ಬ್ಯಾಂಕ್ ಕೊಟ್ಟಂತ ದೂರಿನ ಮೇಲೆ, ಯಾಕಂದ್ರೆ ಯೂನಿಯನ್ ಬ್ಯಾಂಕ್ ಒಂದು ಆರೋಪವನ್ನ ಮಾಡಿತ್ತು, ನಮ್ಮ ಹಣ ಏನಿತ್ತು ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿತ್ತು. CBI ಯಾವಾಗ FIR ಅನ್ನ ದಾಖಲು ಮಾಡ್ಕೊಳ್ತದೆ, ಅದಾದ ಬಳಿಕ ED ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಒಂದು ECIR ಅನ್ನ ದಾಖಲು ಮಾಡ್ಕೊಳ್ತಾರೆ. ಇದರಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಅಂದ್ರೆ ಹವಾಲದ ಮೂಲಕ ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಂಥದ್ದು. ಮಾಹಿತಿಗಳು ಸಿಕ್ಕದ ಬಳಿಕ ದಾಳಿಯನ್ನ ನಡೆಸ್ತಾರೆ. ಅಂದ್ರೆ ಕಳೆದ 15-20 ದಿನಗಳಿಂದನೂ ಕೂಡ ನಿರಂತರವಾಗಿ ಈ ಬಗ್ಗೆ ಒಂದಷ್ಟು ತನಿಖೆಯನ್ನ ಏನು ED ಅಧಿಕಾರಿಗಳು ಮಾಡ್ತಾ ಇದ್ರು, ಜೊತೆಗೆ ಜೈಲಿನಲ್ಲಿ ಇದ್ದಂತ ಪರಶುರಾಮ್ ಇರ್ಬೋದು, ಜೊತೆಗೆ ಪದ್ಮನಾಭ್ ಇರ್ಬೋದು, ಇವ್ರನ್ನೆಲ್ಲ ಹೇಳಿಕೆಗಳನ್ನು ಕೂಡ ED ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ರು. ತೆಗೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ನಾಗೇಂದ್ರ ಅವರು ಇರ್ಬೋದು, ಜೊತೆಗೆ ಬೇರೆ ಇನ್ನುಳಿದ ಆರೋಪಿಗಳಿರ್ಬೋದು, ಇವರೆಲ್ಲದ್ರ ಬಗ್ಗೆನೂ ಕೂಡ ಏನು ಒಂದಷ್ಟು ಮಾಹಿತಿಗಳು ಇವ್ರಿಗೆ ED ಅಧಿಕಾರಿಗಳಿಗೆ ಇತ್ತು. ED ಅಧಿಕಾರಿಗಳು ಒಂದೊಂದು ಅನುಮಾನ ಪಟ್ಟಿದ್ರು, 193 ಅಕೌಂಟ್ಗಳಲ್ಲಿ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದರೆ, ಟ್ರಾನ್ಸಾಕ್ಟ್ ಅನ್ನ ಮಾಡಿ ಬೇರೆ ಬೇರೆ ಆ ದುರುಪಯೋಗನ ಮಾಡ್ಕೊಳ್ತಾ ಇದಾರೆ. ಆ ಮಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅಕ್ರಮ ಹಣ ಅಂದ್ರೆ ಮನಿ ಲಾಂಡ್ರಿಂಗ್ ಅಂತ ಏನ್ ಹೇಳ್ತಾರೆ, ಮನಿ ಲಾಂಡ್ರಿಂಗ್ ನ ಅಡಿಯಲ್ಲಿ ಈಗ ದಾಳಿನ ನಡೆಸಿರುವಂತದ್ದು. ಬಹುತೇಕ ಈಗ ಕೆಲವೇ ನಿಮಿಷಗಳ ಹಿಂದೆ ದಾಳಿ ನಡೆದಿರುವಂತದ್ದು, 7 ಗಂಟೆ ಸಂದರ್ಭದಲ್ಲಿ ದಾಳಿ ನಡೆದಿದೆ. ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಅದು ಬಳ್ಳಾರಿ ಮನೆ ಇರ್ಬೋದು, ಬೆಂಗಳೂರಿನ ಮನೆ ಇರ್ಬೋದು, ಜೊತೆಗೆ ದದ್ದನ್ ಅವರ ಮನೆ ಇರ್ಬೋದು, ಜೊತೆಗೆ ಪದ್ಮನಾಭ್ ಇರ್ಬೋದು, ಇವರೆಲ್ಲ ಮನೆಯಲ್ಲೂ ಕೂಡ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ SIT ಕಳೆದ 1.5 ತಿಂಗಳಿಂದನೂ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಯಾವ ಮಟ್ಟದ ದಾಖಲಾತಿಗಳು ಸಿಗ್ತವೆ, ಯಾವ ಮಾಹಿತಿಗಳು ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲದಿಂದ ಈಗ SIT ಅಧಿಕಾರಿಗಳು ನೋಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಪ್ರಕರಣದ ತನಿಖೆಯನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂದ್ರೆ ED ಅಧಿಕಾರಿಗಳು ಯಾವ ರೀತಿಯ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ, ಜೊತೆಗೆ ಅವ್ರನ್ನೇನಾದ್ರು ಕೂಡ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳಿದೆಯಾ? ಯಾಕೆಂದ್ರೆ ಎಲ್ಲಾ ಆರೋಪಿಗಳು 11 ಜನ ಆರೋಪಿಗಳೆಂದು 11 ಜನ ಆರೋಪಿಗಳು ಕೂಡ SIT ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ದದ್ದಲ್ ಇರ್ಬೋದು, ನಾಗೇಂದ್ರ ಇರ್ಬೋದು, ಇವರೊಬ್ಬರನ್ನ ಇದುವರೆಗೂ ಯಾರು ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ. ED ಏನಾದ್ರೂ ಬಂಧನಕ್ಕೆ ಒಳಪಡಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ. ಸಾಮಾನ್ಯವಾಗಿ ED ಅವರು ದಾಳಿ ನಡೆಸಿದ ಮೇಲೆ ಏನಾದರೂ ಅಲ್ಲಿ ಅವ್ಯವಹಾರ ನಡೆದಿದ್ರೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ, ಅಥವಾ ನೇರವಾಗಿ ಏನಾದರೂ ಬಂಧನಕ್ಕೆ ಒಳಪಡಿಸ್ತಾರೆ. ಯಾಕೆಂದರೆ ಹೊರಗಡೆ ಇರೋದು ಇವರಿಬ್ಬರೇ, ನಾಗೇಂದ್ರ ಮತ್ತು ದದ್ದಲ್, ಇನ್ನು 11 ಜನ SIT ಕಸ್ಟಡಿನಲ್ಲಿದ್ದಾರೆ. ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತಂದ್ಬಿಟ್ಟು.